ಈ ಬ್ರೇಕ್ ಡೌನ್ ಅನಾಲಿಸಿಸ್ ಅಂತ ಮಾಡೋದೆಲ್ಲ ಸಿನಿಮಾದ ಮೇಲಿರೋ ಎಕ್ಸ್ಪೆಕ್ಟೇಷನ್ಸ್ ದುಪ್ಪಟ್ಟಾಗಲಿ ಇನ್ನೂ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಆದರೆ ಇಲ್ಲಿ ಕಬ್ಜಾ ಟೀಸರ್ನ ಕ್ವಾಲಿಟಿ ಹಂತ ಹಂತವಾಗಿ ವೀಡಿಯೋನ ಕೆದಕಿ ಕಥೆ ಬಿಚ್ಚಿಡೋ ನಮ್ಮ ಪ್ರಯತ್ನಗಳನ್ನು ಒಂದು ಘಳಿಗೆ ತಡೆ ನಿಲ್ಲಿಸ್ಬಿಟ್ಟಿದೆ ಬಟ್ ಎನಿವೇಸ್ ರಿವ್ಯೂ ಆಲ್ರೆಡಿ ಕೊಟ್ಟಾಗಿದೆ ಆ್ಯಂಡ್ ಇದು ಬಂದಿದ್ದು ಎಲ್ಲ ಎಕ್ಸೈಟ್ಮೆಂಟ್ನು ಆ ವಿಡಿಯೋದಲ್ಲೇ ತುಂಬಿಸಿದ್ದೀನಿ ಸೊ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಬಿಕಾಸ್ ಈ ಕಂಟೆಂಟ್ ಟೀಸರ್ನಲ್ಲಿರೋ ಸೀನ್ಗಳು ಯಾವ ಕಥೆಯನ್ನು ಹೇಳ್ತಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಾಗಿರುತ್ತೆ ಸೊ ಇಂಥ ಹಿಡನ್ ಎಲಿಮೆಂಟ್ಸ್ಗಳನ್ನು ತಿಳ್ಕೊಳೋ ಕುತೂಹಲ ನಿಮ್ಮಲ್ಲಿದ್ದರೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿಬಿಡಿ ಬಿಕಾಸ್ ಕಬ್ಜಾ ಸ್ಟೋರಿಲೈನ ಕೇಳಿ ಆರ್ ಚಂದ್ರ ಅವರ ವಿಷನ್ ಬಗ್ಗೆ ನೀವು ಶಾಕ್ ಆಗೋದಂತೂ ಪಕ್ಕ ಫಸ್ಟ್ ಆಫ್ ಆಲ್ ಈ ಕಥೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಹೆಮ್ಮರವಾಗಿ ಬೆಳೆದಿರೋ ಗ್ಯಾಂಗ್ಸ್ಟರ್ ಒಬ್ಬನ ಬಗ್ಗೆ ಹೇಳ್ತಾ ಇದೆ ಆ್ಯಂಡ್ ಅದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆದರೆ ಟೀಸರ್ನ ರಿವೈಂಡ್ ಮಾಡಿ ನೋಡಿದಾಗ ತಾಯಿಯೊಬ್ಬಳು ತನ್ನ ಮಕ್ಕಳ ಜೊತೆ ಊರಿಂದ ಊರಿಗೆ ವಲಸೆ ಹೋಗ್ತಾ ಇರೋ ರೀತಿ ಕಾಣ್ತಿದೆ ಹಾಗೆ ಅವಳು ಆ ಮಕ್ಕಳಿಗೆ ನೀತಿ ಪಾಠ ಕೂಡ ಬೋಧನೆ ಮಾಡ್ತಿರ್ತಾಳೆ ಸೊ ನನ್ನ ಪ್ರಕಾರ ಈ ಘಟನೆಗಳು ಇಪ್ಪತ್ತು ವರ್ಷ ಮುಂಚೆ ನಡೆಯುವಂಥದ್ದು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಿಕಾಸ್ ಅಲ್ಲಿರೋ ಅವಳಿ ಜವಳಿಗಳನ್ನು ಅಬ್ಸರ್ವ್ ಮಾಡಿದ್ರೆ ಇಬ್ಬರಿಗೂ ಹತ್ತು ವರ್ಷ ಇರ್ಬೋದು ಆ್ಯಂಡ್ ಅದರಲ್ಲಿ ಒಬ್ಬ ಉಪೇಂದ್ರ ಅವರೇ ಆಗಿರ್ತಾರೆ ಯಾಕಂದರೆ ಕತ್ತಲಿರೋ ಚೈನ್ ಎರಡೂ ಸಿಮಿಲರ್ ಇದೆ ಮೇ ಬಿ ಆ ವಯಸ್ಸಲ್ಲಿ ಕೆಲವು ಸಂದರ್ಭಗಳು ಎದುರಾಗಿ ತನ್ನ ತಾಯಿಯಿಂದ ಒಂದು ಮಗು ಅಂದರೆ ಉಪೇಂದ್ರ ಅವರು ಸಪ್ರೇಟಾಗಿ ಈ ರೌಡಿಸಮ್ ಹಾದಿ ಹಿಡಿದಿರ್ತಾರೆ ಆ್ಯಂಡ್ ಅದನ್ನು ಕನ್ಫರ್ಮ್ ಆಗಿ ಹೇಳ್ತಿರೋದಕ್ಕೆ ಈ ದೃಶ್ಯನೇ ಸಾಕ್ಷಿ ಕರೆಕ್ಟಾಗಿ ನೋಡಿದ್ರೆ ಈಗ ಅಲ್ಲಿರೋದು ಒಂದೇ ಮಗು ಸೊ ಉಳಿದಿರೋ ಈ ಮಗು ಅಮ್ಮನಿಂದ ಒಳ್ಳೆಯ ಪಾಠಗಳನ್ನು ಕೇಳಿ ಬೆಳೆದು ದೊಡ್ಡ ಆಫೀಸರ್ ಆಗ್ತಾನೆ ಅದು ಬೇರೆ ಯಾರೂ ಅಲ್ಲ ಭಾರ್ಗವ್ ಭಕ್ಷಿ ಇನ್ನು ಇದು ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರೋದ್ರಿಂದ ಸುದೀಪ್ ಅವರು ಅಂದರೆ ಭಾರ್ಗವ್ ಭಕ್ಷಿ ಬ್ರಿಟಿಷ್ ಆಫೀಸರ್ ಅನ್ನೋದು ಕನ್ಫರ್ಮ್ ಆದರೆ ಅವರು ಕಾಸ್ಟ್ಯೂಮ್ ನೋಡಿದ್ರೆ ಪೊಲೀಸ್ ಅಂತ ಹೇಳೋಕ್ಕಾಗ್ತಿಲ್ಲ ಈಗ ಟೀಸರ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಇನ್ನೊಬ್ಬ ಹುಡುಗ ಕೈಯಲ್ಲಿ ಕತ್ತಿ ಹಿಡಿದಿದ್ದಾನೆ ಅದನ್ನ ಉಪೇಂದ್ರ ಅವ್ರ ಅಂತಾನು ಹೇಳೋದಕ್ಕಾಗೋದಿಲ್ಲ ಬಿಕಾಸ್ ಆ ಹುಡುಗನ ಪರ್ಸ್ನಾಲಿಟಿಗೋ ಅವಳಿ ಜವಳಿ ಹುಡುಗನಿಗೂ ಹೋಲಿಕೆನೇ ಇಲ್ಲ ಒಟ್ನಲ್ಲಿ ಅವಳಿ ಜವಳಿ ಅಂದ್ರೆ ಉಪೇಂದ್ರ ಅವರು ಮತ್ತೆ ಕಿಚ್ಚ ಸುದೀಪ್ ಅವರು ಆದ್ರೆ ಈ ಮೂರನೇ ಹುಡುಗ ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡ್ಬಿಡಿ ಅವ್ರು ಅಟ್ ಲೀಸ್ಟ್ ಏನಾದರೂ ಒಂದು ಕಮೆಂಟ್ ಮಾಡ್ರಪ್ಪ ಬಿಕಾಸ್ ಈ ರೀತಿ ವಿಡಿಯೋಸ್ ಮಾಡೋದೇ ಡಿಸ್ಕಶನ್ಸ್ ಹೆಚ್ಚು ಮಾಡೋಕೆ ಅಂಡ್ ನೀವೇ ಇಲ್ಲಿ ಮೂಕ ಪ್ರೇಕ್ಷಕರಾಗಿ ಬಿಟ್ರೆ ಈಗ ಈ ಫ್ರೇಮ್ನ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ದೊಡ್ಡದಾಗಿ ಏನೋ ಮೀಟಿಂಗ್ ಮಾಡ್ತವ್ರೆ ಬಟ್ ರಾಜನ್ ಥರ ಮಧ್ಯೆ ಕೂತಿದ್ದಾನಲ್ಲ ಅವನು ಇವ್ರಿಗೆಲ್ಲ ಲೀಡರ್ ಇರ್ಬೋದು ಆ್ಯಂಡ್ ಲೀಡರ್ ಅಂದರೆ ಜಸ್ಟ್ ರೌಡಿಸಮ್ಗೆ ಚಾನ್ಸೇ ಇಲ್ಲ ಯಾಕಂದರೆ ಇಲ್ಲಿ ಲೋಡ್ಗಟ್ಟಲೆ ಜನರನ್ನು ಕಬ್ಜಾ ಮಾಡಿ ನರಾಚಿ ಥರ ಇರೋ ಒಂದು ಜಾಗದಲ್ಲಿ ಕೆಲಸ ಮಾಡಿಸ್ತಿದ್ದಾರೆ ಹಾಗೆ ಅಲ್ಲಿಂದ ಏನನ್ನೋ ತುಂಬಿಕೊಂಡು ಹಡಗಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ ಸೊ ನಾಯಕ ಅಂದನಲ್ಲ ಅದು ಈ ಇಲ್ಲೀಗಲ್ ಬಿಸ್ನೆಸ್ಗೆ ಬಟ್ ಅವಾಗ ಬ್ರಿಟಿಷ್ ಇನ್ನು ಇನ್ನಿವ್ರು ಯಾವ ಕಳ್ಳ ರೂಟಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂತೆಲ್ಲ ಕೇಳಬೇಡಿ ಬಿಕಾಸ್ ಇದೊಂದು ಫಿಕ್ಷನಲ್ ಸ್ಟೋರಿ ಅಷ್ಟೇ ಹಾಗೆ ಮುಂದಕ್ಕೆ ಹೋದರೆ ಕಥೆಯಲ್ಲಿ ಒಬ್ಬನೇ ನಾಯಕ ಕಾಣಿಸ್ತಿಲ್ಲ ಕೆ ಜಿ ಎಫ್ ಅಧೀರನ ಥರ ಇಲ್ಲೊಬ್ಬ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೇಲೆ ಕಣ್ಣಿಟ್ಟು ಕಾದು ಕೂತಿದ್ದಾನೆ ಬೈದವೇ ನಿಮಗೆ ಆ ಪಾತ್ರದ ಉದ್ದೇಶ ಅರ್ಥ ಆಗಲಿ ಅನ್ನೋದಕ್ಕಷ್ಟೇ ಕೆ ಜಿ ಎಫ್ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ ಬಟ್ ಆ್ಯಕ್ಚುಯಲ್ ಆಗಿ ಇದು ಕೆ ಜಿ ಎಫ್ ದೇ ಕಾಪಿ ಚಾಪ್ಟರ್ ತ್ರೀ ಅನ್ನೋರು ಸ್ವಲ್ಪ ತಾಳ್ಮೆ ತಗೊಳ್ಳಿ ಇದಿನ್ನೂ ಟೀಸರ್ ಅಷ್ಟೇ ಇನ್ನು ಟ್ರೈಲರ್ ಕೂಡ ಬಂದಿಲ್ಲ ಈಗ ಕಬ್ಜಾ ಕಥೆಯಲ್ಲಿರೋ ಅಧೀರ ಹಡಗುಗಳ ಮೇಲೆ ದಾಳಿ ಮಾಡಿಸ್ತಿದ್ದಾನೆ ಸೊ ಈ ರೀತಿ ಎರಡು ಗ್ಯಾಂಗ್ ಮಧ್ಯೆ ದೊಡ್ಡ ಘರ್ಷಣೆ ನಡೆಯೋ ಎಲ್ಲ ಸೂಚನೆಗಳು ಕಾಣ್ತಿದೆ ಬಟ್ ಉಪೇಂದ್ರ ಅವರು ಯಾವ ಗ್ಯಾಂಗ್ ಕಡೆ ಇರ್ತಾರೆ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಥವಾ ತಮ್ಮದೇ ಸ್ವಂತ ಗ್ಯಾಂಗ್ನ ಕಟ್ತಾರ ಲೆಟ್ಸ್ ವೇಕೆನ್ಸಿ ಟೀಸರ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಗ್ಯಾಪಲ್ಲಿ ಪೀಕಿ ಬ್ರೈಂಡರ್ಸ್ನೂ ಬಿಟ್ಟಿಲ್ಲ ಆ್ಯಂಡ್ ಅದು ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಎಸ್ಪೆಷಲಿ ಸುದೀಪ್ ಅವರ ಗೆಟಪ್ನ ಒಂದೊಳ್ಳೆ ರೀತಿಯಲ್ಲೇ ಡಿಸೈನ್ ಮಾಡಿದ್ದಾರೆ ಇನ್ನು ಇಲ್ಲಿನ ವಿಷಯಕ್ಕೆ ಬಂದರೆ ಒಂದು ಕಾರ್ ಇದೆ ಅದರ ಮೇಲೆ ಅರ್ಕ ಅಂತ ಬರೆದಿದೆ ಅರ್ಥದಲ್ಲಿ ಸೂರ್ಯ ಅಂತ ಬಂದರೂ ಆ ಕಾರ್ ಭಾರ್ಗವ್ ಬಕ್ಷಿದ ಅಥವಾ ಉಪೇಂದ್ರ ಅವರದ ಗೊತ್ತಿಲ್ಲ ಹಾಗೆ ಆ ತಾಯಿ ಮೊದಲಿಗೆ ಒಂದು ತುತ್ತು ಅನ್ನಕ್ಕೂ ಕಷ್ಟಪಡ್ತಿದ್ದಂಥವಳು ಈಗ ಅರಮನೆಯಲ್ಲಿ ಚಿನ್ನದ ರಾಶಿಯ ಮೇಲೆ ಜೀವನ ನಡೆಸ್ತಿದ್ದಾಳೆ ಸೊ ಇದೇನಾದರೂ ಇರ್ಬೋದಾ ಬಿಕಾಸ್ ನೀವೇ ಯೋಚನೆ ಮಾಡಿ ಅಷ್ಟೆಲ್ಲ ಹಣ ತಾನು ಜೊತೆಗಿಟ್ಕೊಂಡು ಒಳ್ಳೆ ದಾರಿಲಿ ಬೆಳೆಸಿ ಆಫೀಸರ್ ಮಾಡಿರೋ ಭಾರ್ಗವ್ ಹತ್ರ ಬರೋಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಮೇಲೆ ನನ್ನ ಪ್ರಕಾರ ಉಪೇಂದ್ರ ಅವರಿಗೆ ಅಮ್ಮನ ಬಗ್ಗೆ ಗೊತ್ತಾಗಿ ಕರ್ಕೊಂಡು ಬಂದಿರ್ತಾನೆ ಹಾಗೆ ಅವಳು ಜೀವನದಲ್ಲೇ ಕಾಣದೇ ಇರೋಷ್ಟು ಐಶ್ವರ್ಯನ ಅವಳ ಮಗನಾಗಿ ಉಪೇಂದ್ರ ಅವರು ತಂದುಕೊಟ್ಟಿರ್ತಾರೆ ಆದರೆ ಆ ಕಣ್ಣೀರಿನ ಅರ್ಥ ಏನು ತನ್ನ ಮಗ ಕೆಟ್ಟದಾರಿ ಹಿಡಿದು ಹೀಗಾದ್ನಲ್ಲ ಅಂತನ ಅಥವಾ ಉಪೇಂದ್ರ ಅವರೇನಾದರೂ ಸತ್ ಹೋಗ್ತಾರಾ ಗೊತ್ತಿಲ್ಲ ಬಟ್ ಕ್ಲೈಮ್ಯಾಕ್ಸ್ನಲ್ಲಿ ಅಣ್ಣ ತಮ್ಮನ ಮುಖಾಮುಖಿ ಆದರೆ ಥಿಯೇಟರ್ನಲ್ಲಿ ಬೆಂಕಿ ಹೊತ್ಕೊಳ್ಳೋದು ಪಕ್ಕ ಸೊ ಇದಿಷ್ಟು ಕಂಡಂಥ ಕೆಲವು ದೃಶ್ಯಗಳು ಅಂಡ್ ಅದನ್ನು ಕಥೆಗೆ ರಿಲೇಟ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಈ ಕಂಟೆಂಟ್ನಿಂದ ನಿಮ್ಮಲ್ಲಿರೋ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪನಾದರೂ ಜಾಸ್ತಿ ಆಗಿದ್ದರೆ ಅಥವಾ ಈ ಪ್ರಯತ್ನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಮೆಂಟ್ ಮಾಡಿ ಬಿಕಾಸ್ ಡಿಸ್ಕಷನ್ಸ್ ಮಜವಾಗಿರುತ್ತೆ